ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ಬೆಳಗಿನ ತಿಂಡಿಗೆ ದೋಸೆಗೆ ಕಡಲೆಕಾಳು ಮಸಾಲೆ ಸಾಂಬಾರು ಮಾಡಿದ್ದೀನಿ. ಹುರುಳಿಕಾಯಿ ಸೊಪ್ಪು ಅಕ್ಕಿ ತುಂಬ ರುಚಿಯಾಗಿರುತ್ತೆ. ಮುದ್ದೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು, ಹಾಗೆ ತುಂಬ ಸುಲಭನೂ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಇಂದಿನ ದಿನ ನಾನು ದೋಸೆಗೆ ನೆನೆ ಹಾಕಿದ್ದೀನಿ. 1 ಪಾವಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರು ಅಕ್ಕಿ ಮನೇಲಿ ಉಪಯೋಗಿಸೋವಂಥದ್ದು ಅಕ್ಕಿ ತೊಗೋಬೋದು. ಇದರಲ್ಲಿ ಇದಕ್ಕೆ 1/4 ಟೀಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ಬೇಕು. ಹಾಗೆ 1 ದೊಡ್ಡ ಹಿಡಿಯಷ್ಟು ಉದ್ದಿನ ಕಾಳನ್ನ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಹಿಡಿನಲ್ಲಿ 1 ಹಿಡಿಯಷ್ಟು ಅಳತೆ ಬರುತ್ತೆ ಇದು. ಈಗ ಇದನ್ನು ಚೆನ್ನಾಗಿ 3-4 ಸಾರಿ ಚೆನ್ನಾಗಿ ತೊಳ್ಕೋಬೇಕು. ಸೊಸೈಟಿ ಅಕ್ಕಿಲಿ ತುಂಬ ಧೂಳಿರೋದ್ರಿಂದ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೆನೆ ಹಾಕೋಬೇಕು. ಇದನ್ನು 1-8 ಅವರು ನೆನೆ ಹಾಕೋಬೇಕಾಗತ್ತೆ. ಬೆಳಗ್ಗೆ ನೆನೆ ಹಾಕ್ಬಿಟ್ರೆ ಸಂಜೆ ರುಬ್ಬೋದಕ್ಕೆ ಸರಿ ಹೋಗುತ್ತೆ. ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ನೆನೆ ಹಾಕೊಂಬಿಡೋಣ. ಸಂಜೆ ನಾನು ರುಬ್ಬೋದಕ್ಕೆ ತೆಗೆದಿದ್ದೀನಿ. ಬೇಗ ರುಬ್ಕೋಬೇಕು ಚಳಿಗಾಲದಲ್ಲಿ. 1 ಬಟ್ಲಷ್ಟು ಅನ್ನನ ಹಾಕೋತಾ ಇದ್ದೀನಿ. ಅವಲಕ್ಕಿ ಬೇಕಾದ್ರೆ ಹಾಕೋಬೋದು. ಅನ್ನ ಹಾಕ್ಕೊಂಡ್ರೆ ತುಂಬ ಮೃದುವಾಗಿ ಬರುತ್ತೆ. ಈ ಬಟ್ಲಲ್ಲಿ 1 ಬಟ್ಲಷ್ಟು ಅನ್ನನ ಹಾಕ್ಕೊಂಡಿದ್ದೀನಿ. ಬಿಸಿ ಅನ್ನ ಬೇಕಾದ್ರೆ ತಣ್ಣಗೆ ಮಾಡಿ ಹಾಕೋಬೋದು, ಅಥವಾ ಮಧ್ಯಾಹ್ನ ಮಾಡಿರೋವಂಥ ಅನ್ನನೂ ಹಾಕೋಬೋದು. ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ 2 ಬ್ಯಾಚಷ್ಟು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆಲ್ಲ ಹಾಕ್ಕೊಳ್ಳೋಣ. ಈ ರೀತಿ ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ. ಈಗ ಒಂದು ಪಾತ್ರೆಗೆಲ್ಲನೂ ಬಗ್ಗಿಸ್ಕೊಂಬಿಡೋಣ. ಇನ್ನು ಉಳಿದಿರೋದನ್ನು ಅಷ್ಟೇ ಇನ್ನೊಂದು ಸಾರಿ ರುಬ್ಕೊಂಡು ಅದನ್ನು ಅಷ್ಟೇ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ, ಕಲ್ಲು ಉಪ್ಪನ್ನ ಹಾಕ್ತಾ ಇದ್ದೀನಿ. ರಾತ್ರಿ ಹೊತ್ತು ಕಲ್ಲು ಉಪ್ಪು ಹಾಕಿದ್ರೆ ಚೆನ್ನಾಗಿ ಚಳಿಗಾಲದಲ್ಲಿ ಉಬ್ಬಿ ಬರುತ್ತೆ. ನಾನು ಸೋಡಾ ಉಪಯೋಗಿಸಿಲ್ಲ, ಕಲ್ಲು ಉಪ್ಪಲ್ಲೇ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಚೆನ್ನಾಗಿದ್ದನ್ನು ಕೈನಲ್ಲೇ ಚೆನ್ನಾಗಿ ಕಲಸಿಬಿಟ್ರೆ ಚೆನ್ನಾಗಿ ಉಬ್ಬು ಬರುತ್ತೆ. ಒಂದು ತಟ್ಟೆ ಮುಚ್ಚಿ ಬೆಚ್ಚಗಿರೋ ಜಾಗದಲ್ಲಿ ಇಟ್ಬಿಡ್ಬೇಕು 1-8 ಅವರು. ಈಗ ನಾನಿಲ್ಲಿ ಬೆಳಗ್ಗೆ ದೋಸೆ ಮಾಡೋದಕ್ಕೆ ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ನಾವು ಬೇಗ ನೆನೆಸ್ಬಿಟ್ಟು ಹಾಗೆ ಬೇಗ ಸಂಜೆ ರುಬ್ಬಿಡ್ಬೇಕು, ಆಗ ಚೆನ್ನಾಗಿ ಹುಳಿ ಬರುತ್ತೆ. ಈಗ ಕಡಲೆಕಾಳು ಸಾಂಬಾರನ್ನ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಇದು ಅನ್ನ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು. ಮಿಕ್ಸಿ ಜಾರ್ಗೆ 1 ದಪ್ಪ ಈರುಳ್ಳಿನ ದಪ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1 5 ಅರೆಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ. ನಾನಿಲ್ಲಿ ಚಕ್ಕೆ ಲವಂಗ ಪುಡಿ ಉಪಯೋಗಿಸ್ತಾ ಇದ್ದೀನಿ. ಚಕ್ಕೆ ಲವಂಗ ಇದ್ದರೆ 2 ಪೀಸ್ ಹಾಕೋಬೋದು. ಅರಿಶಿನ ಪುಡಿ 1/4 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. 2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಸ್ನೇಹಿತರೆ. ಅದೇ ಅಳತೆನಲ್ಲಿ 2 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಬಗ್ಗಿಸ್ಕೊಂಡು ಈಗ ಕಾಯಿನ ರುಬ್ಕೊಳ್ಳೋಣ. 1 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. 2 ಟೊಮೊಟೊನ ದಪ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಗಸಗಸೆ ಇದ್ದರೆ ಬೇಕಾದ್ರೆ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಇದನ್ನು ಕಾಯಿನ ರುಬ್ಕೊಂಡಿದ್ದೀನಿ. ಇದನ್ನು ತೆಗೆದಿಟ್ಕೊಂಬಿಡೋಣ. ಒಗ್ಗರಣೆಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಸಿಡಿದ ಮೇಲೆ 1/4ದಷ್ಟು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋಬೇಕು. ಚೆನ್ನಾಗಿ ಇದನ್ನು ಬಾಡಿಸ್ಕೊಂಬಿಡೋಣ. ಚೆನ್ನಾಗಿದು ಸ್ವಲ್ಪ ಕೆಂಪಗಾಗಬೇಕು. 1 ಬಟ್ಲಷ್ಟು ನಾನು ರಾತ್ರಿ ಕಡಲೆಕಾಳನ್ನ ನೆನೆ ಹಾಕ್ಕೊಂಡಿದ್ದೆ. ಚೆನ್ನಾಗಿದ್ದನ್ನು 1-2 ಸಲ ಚೆನ್ನಾಗಿ ತೊಳ್ಕೋಬೇಕು. ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಬಿಟ್ಟು ಒಗ್ಗರಣೆಗೆ 1-2 ನಿಮಿಷ ಕಾಲ ಈ ರೀತಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಸಾರು ರುಚಿ ಬರುತ್ತೆ. ಸ್ವಲ್ಪ ಹುರುಳಿಕಾಯಿ ಇತ್ತು, ಅದನ್ನು ಹಾಕೋತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇರುತ್ತೋ ಇಷ್ಟನೋ ಅದನ್ನೇ ಹಾಕೋಬೋದು. ಜೊತೆಗೆ ನಾನಿಲ್ಲಿ ಸ್ವಲ್ಪ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು 1 ಹಿಡಿ ಮತ್ತು ಸಬ್ಬಸಿಗೆ ಸೊಪ್ಪು 1 ಹಿಡಿ ಹಾಕೋತಾ ಇದ್ದೀನಿ. ಸೊಪ್ಪು ಯಾವುದಾದ್ರೂ ಹಾಕೋಬೋದು ಸ್ನೇಹಿತರೆ, ಮನೇಲಿ ಯಾವುದಿರುತ್ತೋ ಅದನ್ನೇ ಹಾಕೋಬೋದು. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು. ಚೆನ್ನಾಗಿ 1-2 ನಿಮಿಷ ಕಾಲ ಹುರ್ಕೋಬೇಕು. ಸೊಪ್ಪು ಎಲ್ಲ ಚೆನ್ನಾಗಿ ಬಾಡೋ ರೀತಿ ಈ ರೀತಿ ಹುರ್ಕೊಂಬಿಟ್ಟು ನಂತರ ಇದಕ್ಕೆ 1 ತಟ್ಟೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. 1 ಆಲೂಗೆಡ್ಡೆನ ಕಟ್ ಮಾಡಿ
ಸಿಪ್ಪೆಲ್ಲ ಎರೆದ್ಬಿಟ್ಟಿದ್ದೀನಿ, ನೀರಿನಲ್ಲಿ ಹಾಕ್ಕೊಂಡ್ರೆ ಕಪ್ಪಾಗೋದಿಲ್ಲ ಅಂತ ಅಂದ್ಬಿಟ್ಟು. ಆಲೂಗಡ್ಡೆ ಬೇಡ ಅನ್ನೋರು ಬದನೆಕಾಯಿನೂ ಹಾಕೋಬೋದು. ನಾನಿಲ್ಲಿ ಬದನೆಕಾಯಿ ಉಪಯೋಗಿಸಿಲ್ಲ, ಕೆಲವರಿಗೆ ಅಲರ್ಜಿ ಇರೋದರಿಂದ ಬದನೆಕಾಯಿ ಉಪಯೋಗಿಸೋದಿಲ್ಲ, ಅಂಥವರು ಆಲೂಗಡ್ಡೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಮಸಾಲೆ ಎಲ್ಲ ಈ ರೀತಿ ಖಾರ ಹಾಕಿ ರುಬ್ಬಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಬಿಡೋಣ. ಒಂದು ತಟ್ಟೆ ಮುಚ್ಚಿ ಹಾಗೆ ಬೇಯಿಸ್ತಾ ಇದ್ದೀನಿ ನಾನು. ಈಗ ಒಂದು ಅರ್ಧ ಭಾಗದಷ್ಟು ಬೆಂದಿದೆಯಾ ಅಂತ ನೋಡಿಬಿಟ್ಟು ಈಗ ರುಬ್ಬಿರೋಂಥ ಕಾಯಿನ ಹಾಕೋಬೇಕು. ಈ ರೀತಿ ನಾನು ಕಾಯಿನ ಹಾಕ್ಕೊಂಡು ಜೊತೆಗೆ ಇನ್ನು ಸ್ವಲ್ಪ ನೀರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ನಿಮಗೆ ಹದ ನೋಡಿಕೊಂಡು ಎಷ್ಟು ಬೇಕಷ್ಟು ನೋಡಿಕೊಂಡು ಹದನ ನೋಡ್ಕೋಬೇಕು. ಮುದ್ದೆ ಅನ್ನಕ್ಕೆ ಯಾವ ರೀತಿ ಇರುತ್ತೋ ಆ ರೀತಿ ಮೀಡಿಯಮ್ ಆಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿನೇ ಸಾಕು, ದೋಸೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿಕೊಂಡು ಸಪ್ಪೆ ಇದ್ದರೆ ಹಾಕೋಬೇಕು, ಇಲ್ಲ ಅಂದರೆ ಹಾಗೆ ಹಾಕೋಬೋದು. ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಹಾಗೇನೋ ಬೇಯಿಸ್ಬೋದು. ಬೇಗ ಬೇಕು ಅನ್ನೋರು ಈ ರೀತಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಈಗ ದೋಸೆನ ಹಾಕ್ಕೊಳ್ಳೋಣ. ನಾನಿಲ್ಲಿ ತವ ಚೆನ್ನಾಗಿ ಕಾದಿದೆ, ಈಗ ಸ್ವಲ್ಪ ನೀರನ್ನ ಚಿಮುಕಿಸ್ಬಿಟ್ಟು ಒಣ ಬಟ್ಟೆನಲ್ಲಿ ಚೆನ್ನಾಗಿ ಈ ರೀತಿ ಒರೆಸ್ಕೋಬೇಕು. ಈಗ ಒಂದು ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ತವೆ ಮೇಲೆ ಅಡ್ಕೋಬೇಕು. ನಿಮಗೆ ಸ್ವಲ್ಪ ದಪ್ಪಗೆ ಬೇಕು ಅಂದರೆ ದಪ್ಪಗೆ ಮಾಡ್ಕೋಬೋದು, ಅಥವಾ ತೆಳುವಾಗಿ ಪೇಪರ್ ದೋಸೆ ಬೇಕು ಅಂದರೆ ಆ ರೀತಿನೂ ಹಾಕ್ಕೊಂಡು ಇದ್ರ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ತುಪ್ಪ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ನಿಮ್ಗೆ ಇಷ್ಟವಾದದ್ದು. ಈಗ ಚೆನ್ನಾಗಿ ರೋಸ್ಟ್ ಆದಮೇಲೆ ನೋಡಿಕೊಂಡು ತೆಕ್ಕೋಬೇಕು. ಒಂದೇ ಈ ರೀತಿ ಒಂದ್ಸಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಮಕ್ಚಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ, ತುಂಬ ಗರಿಗರಿಯಾಗಿ ಬರುತ್ತೆ. ಇನ್ನೊಂದು ಅಷ್ಟೇ, ಇದೇ ರೀತಿ ತವ ಚೆನ್ನಾಗಿ ಕಾದಿದೆ, ಸ್ವಲ್ಪ ನೀರನ್ನ ಚಿಮುಕಿಸ್ಬಿಟ್ಟು ಒಣ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ಈಗ ಇನ್ನೊಂದು ದೋಸೆನೂ ಹಾಕ್ಕೊಳ್ಳೋಣ. ಈ ರೀತಿ ಸಟ್ ದೋಸೆ ಬೇಕಾದ್ರೆ ಹಾಕೋಬೋದು, ಸ್ವಲ್ಪ ದಪ್ಪಗೆ ಬೇಕಾದ್ರೆ ಹಾಕೋಬೋದು. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈ ರೀತಿ ಗರಿಗರಿಯಾಗೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಿದೆಯಾ ಅಂತ ನೋಡಿಕೊಂಡು ತೆಗೆದ್ಬೇಕು. ತುಂಬ ಚೆನ್ನಾಗಿ ಬಂದಿದೆ, ಸೊಸೈಟಿ ಅಕ್ಕಿನಲ್ಲಿ ತುಂಬ ರುಚಿಯಾಗಿ ಬರುತ್ತೆ, ಹಾಗೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ಮಸಾಲೆ ಸಾಂಬಾರು ಮಾಡಿದ್ದೆ ದೋಸೆಗೆ, ಒಳ್ಳೆ ಕಾಂಬಿನೇಷನ್ನು. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಮುದ್ದೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು, ಸಖತ್ ಚೆನ್ನಾಗಿರುತ್ತೆ ಈ ಕಡಲೆಕಾಳು ಸೊಪ್ಪಿನ ಸಾಂಬಾರು. ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಸುಬ್ರಹರ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.